ಮುಂದೆ ಬನ್ನಿ ಅಮ್ಮ, ಅವರು ಅವ್ರ ಮುಂದೆ ಬನ್ನಿ ಸರ್. ಆಗಿರ್ತಕ್ಕಂಥ ಮಾನ್ಯ ಕೃಷ್ಣಪ್ಪನವರೇ, ಮತ್ತು ಈಗ ತಾನೇ ತಮ್ಮನ್ನೆಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಿದಂಥ ಸೋಮಶೇಖರ್ ಅವರೇ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ಇಪಿಎಸ್ ಸದಸ್ಯರಾದ ಸುಮಂಗಳಮ್ಮ ಅವರೇ, ಮತ್ತು ವಿಶಾಲಮ್ಮ ಅವರು, ವಿಶಾಲಾಕ್ಷಿನಾ ವಿಶಾಲಮ್ಮ, ವಿಶಾಲಮ್ಮ ಅವರೇ, ಮತ್ತು ಯಶೋಧಮ್ಮನವರೇ, ಮತ್ತು ಈ ಹಿತರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರುಗಳೇ, ತಾಯಂದಿರೇ, ಸಹೋದರರೇ, ನನಗೆ ಇದು ಭಾಳ ಒಂಥರ ಮುಜುಗರ ಆಯಿತು. ಈ ಸನ್ಮಾನಗಳು, ಈ ಅಭಿಮಾನಿ ಕಾರ್ಯಕ್ರಮಗಳು ಇವೆಲ್ಲ ಒಂದು ರೀತಿಯಲ್ಲಿ ನಮಗೆ ಮುಜುಗರವನ್ನು ಉಂಟು ಮಾಡ್ತಕ್ಕಂಥದ್ದು. ನಾನು ಇವತ್ತು ನಿಮ್ಮೆಲ್ಲರ ಕರೆಗೆ ಒಗ್ಗೊಟ್ಟು ಬಂದಿದ್ದೇನೆ. ಇದೇನು ದೊಡ್ಡ, ಭಾಳ ದೊಡ್ಡ ಕೆಲಸ ಏನಲ್ಲ, ಆದರೆ ತಾವು ಹೇಳಿದಾಗೆ, ಸೋಮಶೇಖರ್ ಹೇಳಿದಾಗೆ, ಇಲ್ಲಿ ಈ ಬಡಾವಣೆಗೆ ಹೋಗೋದಕ್ಕೆ ದಾರಿನೇ ಇಲ್ಲದಂತಾಗ್ತಕ್ಕಂಥ ಸಂದರ್ಭ. ನಾನು ಬಂದು ನೋಡಿದೆ. ಮೊದಲನೇದಾಗಿ ನಾವು ಭಾಳ ದಿವಸದಿಂದ ಈ ಜಮೀನಿನಲ್ಲಿ ಏನೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ, ಈ ಬಾರಿ ಏನಾದರೂ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ತಾವೆಲ್ಲ ಬಂದು ಇಲ್ಲ ನಮಗೆ ಈ ಜಾಗ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಮೊದಲು ಸ್ವಲ್ಪ ತಪ್ಪು ಕಲ್ಪನೆಗಳಿತ್ತು. ಹಾಗಾಗಿ ನಾನು ಕೂಡ ಇಲ್ಲ, ಅದು ಬಿಡೋದು ಬೇಡ ಅಂಥೇಳಿ ನಾನು ನಮ್ಮ ಬಾಬು ಕಾಲಾಬಾಬು ಅಂತಲೇ ಅವನು ಕರೆಯೋದು, ಅವನಿಗೆ ಹೇಳಿದೆ, ನೋಡಪ್ಪ ಅಲ್ಲಿ ಕಾಂಪೌಂಡ್ ಹಾಕಬೇಕು, ಅವನು ಕೆಲಸ ಮಾಡ್ತಾನೆ ಇದೆಲ್ಲ. ಅದಕ್ಕೆ ಹೇಳಿದಾಗ ಅಷ್ಟರಲ್ಲಿ ತಾವೆಲ್ಲ ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಸಂಪರ್ಕ ಮಾಡಿ ನನಗೆ ಮನವೊಲಿಸಿ ಇವತ್ತು ಈ ಜಾಗವನ್ನು ಬಿಟ್ಕೊಡ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲ ಮಾಡಿಕೊಂಡಿದ್ದೀರಿ. ಭಾಳ ಸಂತೋಷ, ನಿಮಗೆ ಭಾಳ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಎರಡನೇದು, ನಾನು ಈ ರಸ್ತೆಗೆ ಅಲ್ಲಿವರೆಗೂ, ಅಲ್ಲಿ ಏನಾದರೂ ಟ್ರಾನ್ಸ್ಫಾರ್ಮರ್ ಡಬ್ಬ ಇದೆಯಲ್ಲ, ಅಲ್ಲಿವರೆಗೂ ಮುಂದಿನ ದಿನದಲ್ಲಿ ಜಲ್ಲಿ ಹಾಕ್ಸಿ ಟಾರ್ ಹಾಕ್ಸ್ಕೊಡ್ತೀನಿ. ಯಾಕೆಂದರೆ ಅರ್ಧಂಬರ್ಧ ಮಾಡಿದರು ಅನ್ನೋದು ಬೇಡ, ಅರ್ಧಂಬರ್ಧ ಮಾಡಿದರು ಅನ್ನೋದು ಬೇಡ, ನೀವೆಲ್ಲ ಚೆನ್ನಾಗಿ ಹೋಗ್ಬರೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಆ ಕೆಲಸವನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವೆಲ್ಲ ಇಲ್ಲಿ ಓಡಾಡಿದಂಥ ಜಾಗಗಳು, ಚಿಕ್ಕಂದಿನಲ್ಲಿ ನಾನು ಹೆಗ್ಗೆರೆ ಮಿಡ್ಲ್ ಸ್ಕೂಲಿಗೆ ನಮ್ಮೂರಿಂದ ನಡ್ಕೊಳ್ತಾ ಇದ್ದೀವಿ. ಇನ್ನು ತಮಗೆಲ್ಲ ಏನಾದರೂ ಕೂಡ ತೊಂದರೆ ಆದರೆ, ಆರೋಗ್ಯಕ್ಕೆ ತೊಂದರೆ ಆದರೆ, ಯಾವುದೇ ರೀತಿಯಲ್ಲಿ ಸಂಕೋಚ ಇಲ್ಲದೆ ನೀವು ಅಲ್ಲಿಗೆ ಹೋಗ್ಬೋದು, ಹೋಗಿ ಅಲ್ಲಿ ಏನು ಟ್ರೀಟ್ಮೆಂಟ್ ಬೇಕಾದ್ರೂ ತೊಗೊಳ್ಬೋದು. ಹಾರ್ಟ್ ಸೆಂಟರ್ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ 4-5 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಹಾರ್ಟು ಆಪ್ರೇಷನ್ ಮಾಡೋದಕ್ಕೆ, 4-5 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮ್ಮಲ್ಲಿ 1-25, 1-60 ಹಂಗೆ ಮಾಡ್ತಾರೆ. ಡಾಕ್ಟ್ರ್ ತಮೀಮ್ ಅಂತ ಭಾಳ ಒಳ್ಳೆ ಕೈಗುಣ ಇರೋದು ಡಾಕ್ಟ್ರ್ ಇದ್ದಾರಲ್ಲಿ, ಅವರು ಭಾಳ ಪ್ರಪಂಚದಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಮಾಡದೇ ಇರೋ ಅಂಥ ಆಪ್ರೇಷನ್ಸ್ ಎಲ್ಲ ಅವರು ಇಲ್ಲೇ ಮಾಡ್ತಾರೆ. ಹಾಗಾಗಿ ನಿಮಗೇನೇ ತೊಂದರೆ ಆದರೆ ನೀವು ಅಲ್ಲಿಗೆ ಸೇರ್ಕೋಬೋದು. ನಾವು ಹೆಣ್ಮಕ್ಕಳಿಗೆ ಒಂದು ಡೆಲಿವರಿ ಆಗುವಂಥ ಸಂದರ್ಭದಲ್ಲಿ ಒಂದು ಡೆಲಿವರಿಗೆ ಫ್ರೀಯಾಗಿ, ನಾರ್ಮಲ್ ಡೆಲಿವರಿಗೆ ಫ್ರೀ ಮಾಡ್ತೀವಿ, ಯಾವುದು ಚಾರ್ಜ್ ಮಾಡೋದಿಲ್ಲ. ಜೊತೆಗೆ ನಾವೇ ಒಂದು 500 ರೂಪಾಯಿದು ಕಿಟ್ ಕೊಡ್ತೀವಿ ಮಗುಗೆ. ಯಾರಾದರೂ ಸಿಜೇರಿಯನ್ ಮಾಡಿಸ್ಕೊಳ್ತಾರೆ ಅಂತ ಅಂದರೆ ಅವರಿಗೆ ಬರೀ 3,500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೆಂಗಳೂರು ತುಮಕೂರಿನಲ್ಲೇ ಹೆಚ್ಚು ಕಡಿಮೆ 20,000 ಎಷ್ಟು ಮಾಡ್ತಾರೆ, 100,000 ತನಕ ಇದೆ ಅಂತ ಕೇಳಿದ್ದೀನಿ.
ಅಷ್ಟೆಲ್ಲ ಏನು ಕೊಡಬೇಕಾಗಿಲ್ಲ. ಯಾರಾದರೂ ಆ ಥರ ಹೆಣ್ಮಕ್ಕಳು ಇದ್ದರೆ ಅಲ್ಲಿ ಒಳ್ಳೆ ಡಾಕ್ಟರ್ಸ್ಗಳು, ಅವರಿಗೆಲ್ಲ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀವಿ. ಅವರೆಲ್ಲ ಒಳ್ಳೊಳ್ಳೆ ಡಾಕ್ಟರ್ಸು, ಹೆಚ್ಚು ಓದಿರ್ತಕ್ಕಂಥ ಡಾಕ್ಟ್ರುಗಳು ಅಲ್ಲೆಲ್ಲ ಚೆನ್ನಾಗಿ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ, ಎಲ್ಲ ರೀತಿಯ ಸಹಾಯ ಅಲ್ಲಿ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಭಾಳ ನಾನು ಬೆಳಿಗ್ಗೆ ಒಕ್ಕೋಡಿ ಹತ್ರ ಅಲ್ಲಿ ಲಕ್ಷ್ಮೀ ನರಸಿಂಹನ್ ಟೆಂಪಲ್ಗೆ ಹೋಗಿದ್ದೆ ಜಾತ್ರೆ ಇವತ್ತು, ಅವರು ಬೆಳಗ್ಗೆನೆ ಬಂದು ಇಲ್ಲ ಬರಲೇಬೇಕು ಅಂತ ಹೇಳ್ಕೊಂಡೋಗ್ಬಿಟ್ರು ನನ್ನ. ಅಲ್ಲಿ ಹೋಗಿದ್ರೆ ಆ ಕಡೆಯಿಂದ ನೋಡಿದ್ರೆ ಏನಪ್ಪ ನಾವೆಲ್ಲ ಬೆಂಗಳೂರು ಸಿಟಿ ಒಳಗಿದ್ದೀವಿ ಅಂತ ಅನಿಸುತ್ತೆ, ಹೆಗೆರೆ ಒಳಗೆ ಗೊಲ್ಲಳ್ಳಿ ಒಳಗಿದ್ದೀವಿ ಅಂತ ಅನಿಸೋದೇ ಇಲ್ಲ. ಆ ರೀತಿ ಮನೆಗಳು ಬಂದುಬಿಟ್ಟಿದೆ, ಮೂರು ಅಂತಸ್ತಿ ನಾಲ್ಕು ಅಂತಸ್ತಿ ಮನೆ ಕಟ್ಬಿಟ್ಟಿದ್ದಾರೆ. ಒಂದು ನಿಮಗೆ ಕುಡಿಯೋ ನೀರಿಗೆ ಏನು ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ನಿಮಗೆ, ಯಾಕೆಂದರೆ ಇಲ್ಲ ಬೋರ್ದು ಇನ್ನೂ ಬರ್ತಾ ಬರ್ತಾ ಬೋರಿಂದು ಕಷ್ಟ ಆಗುತ್ತೆ. ಅದಕ್ಕೆ ಈಗ ಹೇಮಾವತಿ ನೀರು ಬುಗುಡ್ನಳ್ಳಿವರೆಗೂ ಬಂದಿದೆ. ಅದನ್ನೇನಾದರೂ ಮಾಡಿ ನಾವು ಹೆಗ್ಗೆರೆ ಪಟ್ಟಣ ಹಳ್ಳಿಗೆ ತೊಗೊಂಬರೋದಕ್ಕೆ ಪ್ರಯತ್ನ ಮಾಡೋಣ ಮುಂದಿನ ದಿನದಲ್ಲಿ. ಯಾಕೆಂದರೆ ನಮಗೆ ಅಲ್ಲಿಂದ ಈಗ ನಾವು ಕ್ಯಾಂಪಸ್ಸಿಗೆ ತಂದಿದ್ದೀವಿ, ಕ್ಯಾಂಪಸ್ಸಿಗೆ ಒಳಗಡೆಗೆ ಅವ್ರಿಗೆ ಆಸ್ಪತ್ರೆಗೆಲ್ಲ ಬೇಕು ಅಂತ ತಂದಿದ್ದೇವೆ. ಅದನ್ನು ನಾವು ಎಕ್ಸ್ಟೆಂಡ್ ಮಾಡಿ ಇದು ಮನೆ ಎನ್ನೋದು ಗೊಲ್ಲಳ್ಳಿ ಮತ್ತು ಮಲ್ಸ